ಅಮ್ಮೆಂಬಳ ಬಾಳಪ್ಪ ಇವರು ಕೂಡ ದಕ್ಷಿಣ ಕನ್ನಡದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು ನಿಷ್ಠಾವಂತ ಸ್ವಾತಂತ್ರ್ಯ ಹೋರಾಟಗಾರರು ಅನ್ಯಾಯದ ವಿರುದ್ಧ ಹೋರಾಡಿದವರು ಬ್ರಿಟಿಷ್ ಮತ್ತು ಪೋರ್ಚುಗೀಸರ ವಿರುದ್ಧ ಹೋರಾಟವನ್ನ ನಡೆಸಿದವರು ಇದೀಗ ಇವರ ನೆನಪನ್ನ ಈ ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ಮರುಕಳಿಸಲಿದ್ದಾರೆ ಕ್ರೈಸ್ಟ್ ಸ್ಕೂಲ್ ಮಣಿಪಾಲ್ ಇಲ್ಲಿನ ವಿದ್ಯಾರ್ಥಿನಿ ಸನ್ನಿಧಿ ನಮಸ್ಕಾರ ನಾನು ಸನ್ನಿಧಿ ನಾ ಕ್ರೈಸ್ಟ್ ಆಂಗ್ಲ ಮಾಧ್ಯಮ ಶಾಲೆಯ 8ನೇ ತರಗತಿಯ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ನಾ ಇಂದು ಸತ್ಯ ಸರಳತೆ ಪ್ರಾಮಾಣಿಕತೆ ಇವೆಲ್ಲರ ಪರ್ಯಾಯದಂತಿದ್ದ ಸ್ವತಂತ್ರ ಹೋರಾಟಗಾರರಾದ ಅಮ್ಮೆಂಬಳ ಬಾಳಪ್ಪರವರ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ ಅಮ್ಮೆಂಬಳ ಬಾಳಪ್ಪರವರು ದಕ್ಷಿಣ ಕನ್ನಡದ ಬಂಟವಾಳ ತಾಲೂಕಿನಲ್ಲಿ 1922 ಫೆಬ್ರವರಿ 23ರಂದು ಜನಿಸಿದರು ಇವರ ತಂದೆ ತನಿಯೇ ಅವರು ಇವರ ಬಾಲ್ಯದಲ್ಲಿಯೇ ನಿಧನರಾದರು ಆದ್ದರಿಂದ ಇವರು ಮತ್ತು ಇವರ ತಾಯಿ ಬೇರೆ ಗ್ರಾಮಕ್ಕೆ ಸ್ಥಳಾಂತರಗೊಂಡರು ಕುಂಬಾರರ ಕುಟುಂಬದಲ್ಲಿ ಜನಿಸಿದ ಬಾಳಪ್ಪರವರಿಗೆ 1ನೇ ತರಗತಿ ಕೇವಲ 6 ತಿಂಗಳು ತರಗತಿಗೆ ಹಾಜರಾಗಿ ಓದದಂತೆ ತಡೆದು ಮಂಗಳೂರಿನಲ್ಲಿದ್ದ ಚಿಕ್ಕಪ್ಪನ ಮನೆಗೆ ತೆರಳಿದರು 20ನೇ ವಯಸ್ಸಿನಲ್ಲಿ ಇವರು ಮಹಾತ್ಮ ಗಾಂಧೀಜಿಯವರಿಂದ ಸ್ಫೂರ್ತಿ ಪಡೆದರು ಮತ್ತು 1942 ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಸ್ವತಂತ್ರ ಭಾರತ ಹೋರಾಟಕ್ಕೆ ಧುಮುಕಿದರು ಇವರು ಕಚ್ಚಾ ಬಾಂಬನ್ನು ತಯಾರಿಸಿ ಮತ್ತು ಅದರಿಂದ ಜಿಲ್ಲಾ ನ್ಯಾಯಾಲಯದ ಸಂಕೀರ್ಣ ಕಚೇರಿಯನ್ನು ಸುಟ್ಟು ಹಾಕಿದರು ನಂತರ ಇವರನ್ನು ವೆಲ್ಲೂರ್ ಸೆಂಟ್ರಲ್ ಜೈಲ್ನಲ್ಲಿ ಬಂಧಿಸಲಾಯಿತು ಅಲ್ಲಿ ಇವರು ಪಿ ವಿ ನರಸಿಂಹರಾವರೊಂದಿಗೆ ವಾರ್ಡನ್ನು ಹಂಚಿಕೊಂಡರು ಮತ್ತು ಅವರಿಂದ ಹಿಂದಿಯನ್ನು ಮಾತನಾಡಲು ಮತ್ತು ಬರೆಯಲು ಕಲಿತರು 1947 ಆಗಸ್ಟ್ 15 ಮಂಗಳೂರಿನಲ್ಲಿದ್ದ ಸುಲ್ತಾನ್ ಬತ್ತೇರಿ ವಾಚ್ ಟವರ್ನಲ್ಲಿ ಬಾಳಪ್ಪರವರು ತ್ರಿವರ್ಣ ಧ್ವಜಾರೋಹಣ ಮಾಡಿದರು 1975ರಿಂದ 1977ರ ತನಕ ಇವರು ಶಿಕ್ಷಕರಾಗಿ ಕೆಲಸ ಮಾಡಿದರು 2014 ಮೇ 15ರಂದು ಇವರು ನಿಧನರಾದರು ಆದರೆ ಇಂದಿಗೂ ಭಾರತೀಯರ ಮನದಲ್ಲಿ ಅಜರಾಮರರಾಗಿದ್ದಾರೆ ಜೈ ಹಿಂದ್ ವೀಕ್ಷಕರೇ ಅಮ್ಮೆಂಬಳ ಬಾಳಪ್ಪ ಇವರ ಬಗ್ಗೆ ಬಹಳ ಅದ್ಭುತವಾಗಿ ಮಾತನಾಡಿದ ಕ್ರೈಸ್ಟ್ ಸ್ಕೂಲ್ ಮಣಿಪಾಲ್ ಇಲ್ಲಿನ ವಿದ್ಯಾರ್ಥಿನಿ ಸನ್ನಿಧಿಗೆ ತುಂಬು ಹೃದಯದ ಧನ್ಯವಾದಗಳು